ಆತ್ಮೀಯ ಕೇಳುಗರೆ ನೀವು ಕೇಳುತ್ತಿರುವಿರಿ ಸೃಷ್ಟಿ ಸಿಂಚನದಿಂದ ಪ್ರಸಾರವಾಗುತ್ತಿರುವ ಗಂಗಾವತಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಸ್ಥ ಸಮಾಜ ಚಿಂತನ ಗೋಷ್ಠಿಯ ಉಪನ್ಯಾಸವನ್ನು ನೀಡುತ್ತಿರುವರು ಶ್ರೀ ಶಿವಾನಂದ ಮೇಟಿ ಉಪನ್ಯಾಸಕರು ಹಾಗೂ ಸದಸ್ಯರು ವಿದ್ಯಾ ವಿಷಯಕ ಪರಿಷತ್ ಬಳ್ಳಾರಿ. ನಮಸ್ಕಾರ. ಇಲ್ಲಿವರೆಗೆ ನಮ್ಮ ನೆಕ್ಕರಿಕೆ ಸೂರ್ ಬಾಬು ಅವರು ಹಾಗೂ ಅಮರೇಶ್ ಪಾಟೀಲ್ ಶಿವಕುಮಾರ್ ಪಾಟೀಲ್ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ನನ್ನ ಪಾಲಿಗೆ ಇರುವಂತಹ ವಿಷಯ ಕೌಟುಂಬಿಕ ಮೌಲ್ಯ. ಬಹಳ ಚಿಕ್ಕದಾಗಿದೆ ಕೇಳಲಿಕ್ಕೆ, ಆದ್ರೆ ಇಡೀ ನಮ್ಮೆಲ್ಲರ ಬದುಕಿರುವುದು ಈ ಕೌಟುಂಬಿಕ ಅನ್ನುವ ಶಬ್ದದಲ್ಲಿ. ನಾವು ಬಹಳ ಅರ್ಥಪೂರ್ಣವಾದ ಬದುಕನ್ನು ಸಾಧಿಸಬೇಕು ಅಂತಂದ್ರೆ ನಮ್ಮೆಲ್ಲರ ಬದುಕು ನಿರ್ಮಾಣವಾಗುವುದು ಕುಟುಂಬದ ಮೂಲಕ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಸಮಾಜ ಅದು ಸ್ವಸ್ಥ ಸಮಾಜ ನಿರ್ಮಾಣವಾಗಬೇಕು ಅಂತಂದ್ರೆ ಅಲ್ಲಿ ಕುಟುಂಬ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಾವೆಲ್ಲರೂ ಇದನ್ನ ಬಹಳ ಗಂಭೀರವಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಕುಟುಂಬ ಅಂದ್ರೆ ಸಮಾಜದ ಮೂಲ ಘಟಕ, ಅದು ಸಮಾಜದ ಮೂಲ ಘಟಕ. ನಮಗೆಲ್ಲರಿಗೆ ಗೊತ್ತಿದೆ, ಇಲ್ಲಿವರೆಗೆ ಹೇಳಿದ್ರು, ನಾವೆಲ್ಲರೂ ತಿಳ್ಕೋಬೇಕಾಗಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೀವನ ಎಂದರೇನು ಅಂತೇಳಿ ಒಬ್ಬ ಚಿಂತಕರು ಕೇಳಿದ್ರಂತೆ, ಚಿಂತಕರನ್ನು ಕೇಳಿದ್ರಂತೆ ಜೀವನ ಎಂದರೇನು ಅಂತೇಳಿ. ಅವ್ರು ಹೇಳಿದ್ರಂತೆ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ, ಆದರೆ ಬದುಕಿನ ಸಾರ್ಥಕತೆಯನ್ನು ರೂಪಿಸಿಕೊಳ್ಳುವ ಅವಕಾಶವೇ ಜೀವನ ಅಂತ ಹೇಳಿದ್ರಂತೆ. ಆ ಬದುಕನ್ನು ರೂಪಿಸಿಕೊಳ್ಬೇಕಾದ್ರೆ ಅಲ್ಲಿ ಕುಟುಂಬ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ. ಕೌಟುಂಬಿಕ ಮೌಲ್ಯಗಳಂದಾಗ ನಾವಿದನ್ನ ಬಹಳ ಹತ್ತಿರದಲ್ಲಿಯೇ ನಮಗೆ ದಿನನಿತ್ಯ ಏನು ಓದದೆ ಬರೆಯದೆ ಇರುವಂತಹ ತಾಯಿ ಹೇಳುವ ಮಾತಿನಲ್ಲಿ ಸಿಗುತ್ತೆ. ಇಡೀ ವಿಶ್ವದಲ್ಲಿ ಭಾರತಕ್ಕೆ ಒಂದು ಜೀವಿತ ಮೌಲ್ಯವನ್ನು ಕೊಟ್ಟಿರ್ತಕ್ಕಂತಹ ಶ್ರೇಯಸ್ಸು ಅದು ಏನಾದರೂ ಸಲ್ಲಬೇಕಾದ್ರೆ ಈ ಕುಟುಂಬ ಅನ್ನುವ ಮೂಲಕವಾಗಿ ಕೊಟ್ಟಿರ್ತಕ್ಕಂಥದ್ದು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ. ತಾಯಿ ತನ್ನ ಮಗುವಿಗೆ ಬಹಳ ಚೆನ್ನಾಗಿ ಹೇಳ್ತಾಳೆ, ಎಷ್ಟು ಅದ್ಭುತವಾದ ಆಲೋಚನೆಯಲ್ಲಿ ಇಟ್ಕೊಂಡು ಹೇಳ್ತಾಳೆ ಗೊತ್ತಾ, ಆಚಾರಕರ ಸಾಧು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾವಣೆಯಾಗು, ನನ್ನ ಕಂದ ಜ್ಯೋತಿಯೇ ಆಗುವ ಜಗಕ್ಕೆಲ್ಲ. ಇದಕ್ಕಿಂತ ದೊಡ್ಡ ವಿಷಯ ನಮಗೇನ್ ಬೇಕು ಹೇಳ್ರಿ? ಎಂತ ತತ್ವಜ್ಞಾನ ಇದೆ ಇದರಲ್ಲಿ, ಎಂತ ಫಿಲಾಸಫಿ ಇದೆ ಇದರಲ್ಲಿ, ಅದ್ಭುತವಾದಂತ ಫಿಲಾಸಫಿ. ಏನು ಓದದೆ ಬರೆಯದೆ ಇರ್ತಕ್ಕಂಥ ಒಬ್ಬ ಜನಪದದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ವಿಷಯ. ತಾಯಿ ತನ್ನ ಮಗುವನ್ನು ಬೆಳೆಸಬೇಕಾದ್ರೆ ಆ ಹುಟ್ಟಿನಿಂದಲೇ ಕೊಡುವಂತಹ ಈ ಸಂಸ್ಕಾರ ಸಂಸ್ಕೃತಿ ಅವು ಎರಡೂ ಸಿಗುವುದು ಕುಟುಂಬದ ಮೂಲಕವಾಗಿ. ಆಮೇಲೆ ನಾವು ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ವಸುದೈವದ ಕುಟುಂಬಕಂ ಅಂತಕ್ಕಂಥ ಈ ಮಾತೇನಿದೆಯಲ್ಲ, ಭಾರತ ಇಡೀ ವಿಶ್ವವನ್ನೇ ಕುಟುಂಬ ಅನ್ನುವ ರೀತಿಯಲ್ಲಿ ನೋಡ್ತಕ್ಕಂಥ ದೇಶದಲ್ಲಿ ನಾವಿದ್ದೇವೆ ಅಂತಂದ್ರೆ ನಾವು ಆ ದೇಶದಲ್ಲಿ ಇರುವಂತಹ ಪ್ರಜೆಗಳು ಇವತ್ತು ಯಾವ ರೀತಿಯಾಗಿ ಬದುಕ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹೇಳ್ತು ನಾವು ವಿಶ್ವವೇ ಕುಟುಂಬ ಅಂತ ಹೇಳುವಂತವರು, ಅವಿಭಕ್ತ ಕುಟುಂಬದಲ್ಲಿ ಬದುಕ್ತಕ್ಕಂಥವ್ರು ಇವತ್ತು ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡುವುದಾದ್ರೆ ಒಡೆದ ಕುಟುಂಬಗಳಾಗಿರ್ತಕ್ಕಂಥದ್ದು,
ನಾನು ಹಳ್ಳಿಯಿಂದ ಬಂದವಳು ಊರಲ್ಲಿರೋರೆಲ್ಲರೂ ನಮಗೆ ಯಾರು ಅಂತಂದ್ರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಕಾಕ ಮಾಮ ಚಿಕ್ಕವ್ವ ಈ ತರದ ಶಬ್ದಗಳನ್ನು ಬಳಸಿಕೊಂಡು ಬಂದಿದ್ದವನು ಇವತ್ತೆಲ್ಲಾದ್ರೂ ಸಿಗ್ತಾವಲ್ಲ ನೀವು ಅಂಕಲ್ ಅಂಟಿ ಸಂಸ್ಕೃತಿ ಬಂದಿದೆ ಇವತ್ತು ಅಂಕಲ್ ಅಂಟಿ ಎನ್ನುವ ಪದದಲ್ಲಿ ಏನಾದರೂ ಭಾವನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಭಾವನೆ ಭಾಷೆಯಲ್ಲೂನೇ ಸಂಸ್ಕೃತಿ ಆ ಭಾಷೆಯ ಮೂಲಕವಾಗಿ ವ್ಯಕ್ತವಾಗ್ತಕ್ಕಂಥ ವಿಚಾರ ಏನಿದೆಯಲ್ಲ ಅದು ಈ ಕುಟುಂಬದ ಮೂಲಕವಾಗಿ ಸಿಗ್ತಕ್ಕಂಥದ್ದು ನಾನು ಅದಕ್ಕೆ ಹೇಳಿದೆ ಆಚಾರಕ್ಕರ ಸಾಧು ಎಂತ ಮಾತು ಅಂತ ನೋಡಿ ತಾಯಿ ನೀತಿಗೆ ಪ್ರಭುವಾಗಿ ಇದನ್ನ ಆ ಮಗುವಿನ ಬೆಳವಣಿಗೆಯಲ್ಲೇ ಹೇಳುವಂತದ್ದು ಜೋಗಳ ಹಾಡಬೇಕಾದ್ರೆ ಹೇಳುವಂತ ಮಾತಿದ್ದು ಈ ತರದ ಮಾತುಗಳು ಆ ಮಗುವಿನ ಕಿವಿಯಲ್ಲಿ ನಿಲ್ತಾ ಇದ್ರು ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅದೇ ಮಗುವನ್ನು ನಾವು ಯಾವ ರೀತಿ ಆಟ ಆಡಿಸ್ತಾ ಇದ್ದೇವೆ ಅದೇ ಮಗುವನ್ನು ಯಾವ ರೀತಿಯಾಗಿ ನಾವು ಸಮಾಧಾನ ಪಡಿಸ್ತಾ ಇದ್ದೇವೆ ಅಂತಂದ್ರೆ ಮೊಬೈಲ್ ಕೊಟ್ಟು ಮಗುವನ್ನು ಸಮಾಧಾನ ಪಡಿಸ್ತಕ್ಕಂತ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಒಂದು ಮಗುವಿನ ಮೊದಲು ಊಟ ಮಾಡಿಸ್ಬೇಕಾದ್ರೆ ಆ ಮಗುವನ್ನು ಎತ್ಕೊಂಡು ಆ ತಾಯಿ ಚಂದವಾಗಿ ತೋರಿಸಿ ಊಟ ಮಾಡುವಂತ ಕಲ್ಚರ್ ಇತ್ತು ಸಂಸ್ಕೃತಿ ಇವತ್ತೇನಾಗಿದೆ ಇವತ್ತು ನಾವು ಯಾವ ರೀತಿಯಾದಂತಹ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಕುಟುಂಬಗಳು ಯಾಕೆ ಇವತ್ತು ಒಳ್ಳಿತಾ ಇದ್ದಾವೆ ಅಂತಂದ್ರೆ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಸಾಕ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೂರ್ಯಬಾಬು ಅವರು ಹೇಳುವಾಗ ಒಂದು ಮಾತು ಹೇಳಿದ್ರು ನೈತಿಕ ಮೌಲ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಯಾಕೆ ಎಡುತ್ತಾ ಇದ್ದೇವೆ ಅಂತಂದ್ರೆ ಕೌಟುಂಬಿಕ ವ್ಯವಸ್ಥೆ ಹಾಳಾಗಿದೆ ನಾವೆಲ್ಲರೂ ಅವಿಭಕ್ತವಾಗಿ ಕುಟುಂಬವಾಗಿ ಉಳಿದಿಲ್ಲ ಗಂಡ ಹೆಂಡತಿ ಮಕ್ಕಳು ಮಕ್ಕಳು ಎಲ್ಲಿರ್ತಾರೆ ವಸತಿ ನಿಲಯದಲ್ಲಿರ್ತಾರೆ ತಂದೆ ತಾಯಿ ಆಮೇಲೆ ಎಲ್ಲಿರ್ತಾರೆ ವೃದ್ಧಾಶ್ರಮದಲ್ಲಿ ಇರ್ತಾರೆ ಕ್ಲಿಂಟನ್ ಅವರು ಇದ್ದಾಗ ನಾ ಬಹಳ ಮುಖ್ಯವಾದ ವಿಷಯವನ್ನು ಅಷ್ಟೇ ಮಾತಾಡ್ತೀನಿ ಸಮಯ ಇಲ್ಲ ಕ್ಲಿಂಟನ್ ಅವರು ಅಮೆರಿಕದ ಅಧ್ಯಕ್ಷರಿದ್ದಾಗ ಒಂದು ಮಾತು ಹೇಳಿ ನೆನಪಿದೆ ನನಗೆ ಇದು ಭಾರತೀಯರು ಅಥವಾ ಏಷ್ಯಾ ಖಂಡದಲ್ಲಿ ಬದುಕುವಂತವರು ಅತೀ ಬುದ್ಧಿವಂತರು ಯಾಕಿರ್ತಾರೆ ಅಂತ ಒಂದು ಮಾತು ಹೇಳಿದ್ರು ಅವರು ಅಲ್ಲಿ ಕುಟುಂಬ ಪದ್ಧತಿ ಬಹಳ ಚೆನ್ನಾಗಿದೆ ಕೌಟುಂಬಿಕ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಹಾಗಾಗಿ ಅಲ್ಲಿ ಬುದ್ಧಿವಂತರಿದ್ದಾರೆ ಅಂತ ತಿಳ್ಕೊಂಡು ಯಾಕೆ ಅವರು ಬುದ್ಧಿವಂತರಾಗ್ತಾರೆ ಅಂತಂದ್ರೆ ಒಂದು ಮನೆಯಲ್ಲಿ ನಾಲ್ಕು ಜನ ಅವರು ಸದಸ್ಯರಿದ್ರೆ ನಾಲ್ಕು ಮಂದಿ ಇರ್ತಕ್ಕಂಥ ಮಕ್ಕಳಿಗೆ ಆ ನಾಲ್ಕು ಜನ ಪಾಲಕರೇ ಪೋಷಕರೇ ಅವರೆಲ್ಲರೂ ಕೂಡ ಆ ಮಗುವಿಗೆ ಶಾರೀರಿಕವಾಗಿ ಅವರು ಆ ಮಗುವಿನ ಮನಸ್ಥಿತಿಯನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆತ್ಮೀಯ ಕೇಳುಗರೆ ನೀವು ಕೇಳುತ್ತಿರುವಿರಿ ಗಂಗಾವತಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೌಟುಂಬಿಕ ಮೌಲ್ಯಗಳ ಕುರಿತಾದ ಉಪನ್ಯಾಸ ಕಾರ್ಯಕ್ರಮ ದೇಶ ನಮ್ಮ ಭಾರತ ಅಂತ ಹೇಳ್ಕೊಳ್ಳುವುದರಲ್ಲಿ ತಪ್ಪಿಲ್ಲ ವಸುದೈವದ ಕುಟುಂಬ ಕಣ್ಣನ್ನುವ ಮಾತನ್ನು ಕೂಡ ನಾನು ಹೇಳಬೇಕಾದಾಗ ಇಡೀ ಜಗತ್ತನ್ನೇ ಕುಟುಂಬ ಅನ್ನುವ ರೀತಿಯಲ್ಲಿ ನೋಡ್ತಕ್ಕಂಥವರ ಪರಿಸ್ಥಿತಿ ಇವತ್ತು ಯಾಕೆ ಹೀಗಾಗಿದೆ ಅಂತಂದ್ರೆ ಮೊದಲು ಭೇದವಿಲ್ಲದೆ ಇಡೀ ಜಗತ್ತಿನ ಹಿತ ಬಯಸುವ ಶ್ರೇಷ್ಠ ಸಂಸ್ಕೃತಿ ನಮ್ಮಲ್ಲಿ ಇವತ್ತು ನಮ್ಮ ನಮ್ಮಲ್ಲೇ ಭೇದಗಳು ಉಂಟಾಗಿರ್ತಕ್ಕಂಥದ್ದು ನಮ್ಮ ನಮ್ಮಲ್ಲೇ ಬದುಕು ಯಾಕೆ ಹೀಗಾಗಿದೆ ಇವೆಲ್ಲ ಆತ್ಮೀಯರೆ ನೀವು ಕೇಳುತ್ತಿರುವಿರಿ ಗಂಗಾವತಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯ ಉಪನ್ಯಾಸ ಕಾರ್ಯಕ್ರಮ ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ನಾನು ನಮ್ಮ ಮಕ್ಕಳು ಈಗ ಹೇಗೆ ಆಗ್ತಾ ಇದ್ದಾರೆ ಅಂತಂದ್ರೆ ನಮಗೆ ಇಂಗ್ಲಿಶಿನ ವ್ಯಾಮೋಹ ನಾನು ಭಾಷಾ ವಿರೋಧಿ ಅಂತ ನಾನು ಹೇಳ್ತಾ ಇರೋದು ನಾನು ಭಾಷೆಯನ್ನು ಹೆಚ್ಚು ಹೆಚ್ಚು ಕಲಿಬೇಕಂತ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ನಾನು ಮಾಧ್ಯಮದ ವಿರೋಧಿ ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಮಗು ಕನ್ನಡದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಗು ಕನ್ನಡ ಭಾಷೆಯನ್ನೇ ಅರ್ಥ ಮಾಡಿಕೊಳ್ತಕ್ಕಂಥ ಮಗುವಿನ ಮನಸ್ಸಿನಲ್ಲಿ ತಿಳಿಯದೇ ಇರ್ತಕ್ಕಂಥ ಭಾಷೆಯನ್ನು ತುಂಬಿದರೆ ಆ ಮಗು ಏನ್ ಅರ್ಥ ಮಾಡಿಕೊಳ್ಳುತ್ತೆ ಇಡೀ ಭಾಷಾ ತಜ್ಞರು ಹೇಳಿರ್ತಕ್ಕಂಥ ಮಾತನ್ನು ನಾನು ಇಲ್ಲೇ ಉಲ್ಲೇಖ ಮಾಡ್ತೀನಿ ನಾನು ಮಗು ಯಾವಾಗಲೂ ಸಂಪೂರ್ಣವಾದ ತಿಳುವಳಿಕೆಯನ್ನು ಹೊಂದಬೇಕು ಅಂತಂದ್ರೆ ಸಂಪೂರ್ಣವಾಗಿ ಒಬ್ಬ ಜ್ಞಾನವಂತನಾಗಬೇಕು ಅಂದ್ರೆ ಅವರೊಬ್ಬ ವಿದ್ವಾಂಸ ಆಗಬೇಕು ಅಂದ್ರೆ ಆ ಮಗುವಿಗೆ ಅವನದೇ ಆದಂತಹ ಪರಿಸರ ಅಥವಾ ಸ್ಥಳೀಯ ಭಾಷೆಯ ಮೂಲಕವಾಗಿ ಅಥವಾ ಮಾತೃಭಾಷೆಯ ಮೂಲಕವಾಗಿ ಶಿಕ್ಷಣ ಕೊಡಬೇಕು ಅಂತ
ನಮಗದು ಪ್ಯಾಶನ್ ಆಗಿಬಿಟ್ಟಿ. ನಮ್ಮ ಮಕ್ಕಳ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರೆ ಬಹಳ ಚೆನ್ನಾಗಿರ್ತಾವೆ ಎನ್ನುವ ಭಾವನೆಯನ್ನು ಇಟ್ಕೊಂಡಿದ್ದೇವೆ. ಮಗುವಿಗೆ ಭಾಷೆನೇ ಅರ್ಥ ಆಗುವುದಿಲ್ಲ, ಬದುಕು ಯಾವಾಗ ಅರ್ಥ ಆಗ್ತೇವೆ.